ಆಗಸ್ಟ್ 27 2020 ರ ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷ ರಾಶಿ, ಪ್ರವಾಸ ಯೋಗದಿಂದ ಸಂತೋಷವಾದಿತು. ವಿದ್ಯಾರ್ಥಿಗಳ ಪ್ರಯತ್ನ ಬಲಕ್ಕೆ ಅನುಕೂಲವಾದ ಉತ್ತಮ ಫಲಿತಾಂಶ ಲಭಿಸಲಿದೆ. ನಿಮ್ಮ ಅಭಿವೃದ್ಧಿಗೆ ಹಿತಶತ್ರುಗಳು ಅಸೂಯೆ ಪಟ್ಟರು. ರಾಜಕೀಯದವರಿಗೆ ಶುಭವಿದೆ. ವೃಷಭ ರಾಶಿ, ವ್ಯಾಪಾರಿಗಳು ಸಿಂಹಾವಲೋಕನ ಮಾಡಿಕೊಳ್ಳಬೇಕಾದಿತು. ಲಾಟರಿ ವ್ಯವಹಾರದಲ್ಲಿ ಉತ್ತಮ ಲಾಭವಿದೆ. ಸಾಂಸಾರಿಕವಾಗಿ ಹಿರಿಯರ ಮಾರ್ಗದರ್ಶನ ಸೂಕ್ತ ಸಲಹೆಗಳು ನಿಮಗೆ ಉಪಯುಕ್ತವಾಗಲಿದೆ. ಮಿಥುನ ರಾಶಿ, ವೈಯಕ್ತಿಕ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದರೂ ಕಡಿಮೆಯಾದಿತು. ಪತ್ನಿಯ ಬಹುದಿನಗಳ ಕನಸು ಸದ್ಯದಲ್ಲೇ ನನಸಾದಿತು. ಯೋಗ್ಯ ವಯಸ್ಕರಿಗೆ ಇದು ಉತ್ತಮ ಕಾಲ. ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಇರುತ್ತದೆ. ಕರ್ಕ ರಾಶಿ, ದೂರ ಸಂಚಾರದಲ್ಲಿ ಸಂತಸ ತಂದರೂ ಅನಿರೀಕ್ಷಿತ ರೂಪದಲ್ಲಿ ಅಡಚಣೆಗಳಿರುತ್ತದೆ. ದೇವತಾ ಕಾರ್ಯಗಳು ಮನಸ್ಸಿಗೆ ಸಮಾಧಾನವನ್ನ ನೀಡಲಿದೆ. ನಿರುದ್ಯೋಗಿಗಳಿಗೆ ಹಲವಾರು ಅವಕಾಶಗಳು ಸಮಾಧಾನ ತರಬಲ್ಲವು. ಸಿಂಹರಾಶಿ, ಅವಿವಾಹಿತರು ಭಾಗ್ಯಶಾಲಿಗಳಾದರು. ಧನಬಲ ಜನಬಲ ಪ್ರಾಪ್ತಿಗಾಗಿ ಸಕಲ ಕಾರ್ಯಗಳಲ್ಲಿ ಮುನ್ನಡೆಗೆ ಸಾಧ್ಯವಾಗಲಿದೆ. ಹಿರಿಯರ ಪ್ರೀತಿ ಉತ್ಸಾಹಗಳಿಂದ ಮಾನಸಿಕ ಶಾಂತಿ ಸಮಾಧಾನ ಸಿಗಲಿದೆ. ಕನ್ಯಾರಾಶಿ, ಗ್ರಹದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಅನುಕೂಲವಾದಿತು. ವಾಹನ ಸಂಚಾರ ರಿಪೇರಿ ಕೆಲಸಗಳಿಗಾಗಿ ನಾನಾ ರೀತಿಯಲ್ಲಿ ಖರ್ಚು ಬಂದಿತು. ಮನಸ್ಸಿನ ನೆಮ್ಮದಿ ಕಡಿಮೆಯಾಗಲಿದೆ. ಆರೋಗ್ಯಕ್ಕೆ ಆಗಾಗ ತಪಾಸಣೆ ಅಗತ್ಯವಿದೆ. ತುಲಾರಾಶಿ, ಅವಿವಾಹಿತರಿಗೆ ವೈವಾಹಿಕ ಭಾಗ್ಯಕ್ಕೆ ಹೊಸ ಸಂಬಂಧಗಳು ಒದಗಿ ಬರುತ್ತದೆ. ನಿರುದ್ಯೋಗಿಗಳ ಅಲೆದಾಟ ಕಡಿಮೆಯಾಗಲಿದೆ. ಧನಾಗಮನವು ಉತ್ತಮವಿದ್ದರೂ ಖರ್ಚು ಅಷ್ಟೇ ಬರಲಿದೆ. ಗ್ರಹದಲ್ಲಿ ಧಾರ್ಮಿಕ ಕಾರ್ಯ ನಡೆದಿತು. ವೃಶ್ಚಿಕ ರಾಶಿ, ಅವಿವಾಹಿತರು ಭಾಗ್ಯಶಾಲಿಗಳಾದರು. ಜನಸ್ನೇಹ ಪ್ರೀತಿಯಿಂದ ಸಕಲ ಕಾರ್ಯದಲ್ಲೂ ಜಯಶೀಲರಾಗುವಿರಿ. ಆಗಾಗ ಮಾನಸಿಕ ಅಶಾಂತಿ ತೋರಿ ಬಂದರೂ ಆತ್ಮವಿಶ್ವಾಸವು ನಿಮ್ಮನ್ನ ಕಾಡಲಿದೆ. ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ. ಧನುರಾಶಿ, ಹಿರಿಯರಿಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ದೊರೆಯಲಿದೆ. ಮಿತ್ರರ ಸಹಕಾರವು ಮುನ್ನಡೆಗೆ ಸಾಧಕವಾಗಲಿದೆ. ಅವಿವಾಹಿತರಿಗೆ ಒಳ್ಳೆಯ ಪ್ರಸ್ತಾಪಗಳು ಒದಗಿ ಬರಲಿದೆ. ನಿರೀಕ್ಷಿತ ಮನೋಕಾಮನೆ ನೆರವೇರಲಿದೆ. ಮಕರ ರಾಶಿ, ದೈವ ಬಲ ಇಲ್ಲದಿರುವುದರಿಂದ ಆಗಾಗ ಕಿರಿಕಿರಿಯನ್ನ ಅನುಭವಿಸುವಂತಾದಿತು. ವಾಸಸ್ಥಳದ ಬದಲಾವಣೆ ತೋರಿ ಬಂದಿತು. ಎಷ್ಟು ಜಾಗೃತೆ ಮಾಡಿದರೂ ಹಿತಶತ್ರುಗಳ ಕಾಟ ತಪ್ಪದು. ನಿರುತ್ಸಾಹವೂ ಕಾಡಲಿದೆ. ಕುಂಭರಾಶಿ, ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ಮಾಡಿರಿ. ಉದ್ಯೋಗದಲ್ಲಿ ಅಭಿವೃದ್ಧಿಯು ಕಂಡುಬಂದು ಸಮಾಧಾನವಾಗಲಿದೆ. ನೂತನ ಕಾರ್ಯಾರಂಭಕ್ಕೆ ಆತುರ ಬೇಡ. ಉದ್ಯೋಗಿಗಳಿಗೆ ಬದಲಾವಣೆಯು ತೋರಿಬರುವುದು. ಮೀನರಾಶಿ, ಹೊಸ ಸ್ಥಳಗಳ ಸಂದರ್ಶನದ ಭಾಗ್ಯವಿದೆ. ಕೃಷಿ ವ್ಯವಹಾರದಲ್ಲಿ ಯಶಸ್ಸಿರುತ್ತದೆ. ಅನಿರೀಕ್ಷಿತ ಅತಿಥಿಗಳ ಆಗಮನವಿರುತ್ತದೆ. ಕಾರ್ಯರಂಗದಲ್ಲಿ ಹಿನ್ನಡೆಗೆ ಸರಿದಾರು. ಮಕ್ಕಳ ಅಭ್ಯಾಸದಲ್ಲಿ ಸಮಾಧಾನವೂ ದೊರಕಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.